ಬಟ್ ಒಂದು ವಿಶೇಷ ಅಂತಂದ್ರೆ ಈಗ ನಾನು ಆಗ್ಲೇ ಹೇಳಿದೆ ಒಂದು ಕ್ಷೇತ್ರ ಬಿಟ್ಟು ಕ್ಷೇತ್ರ ಬದಲಾದಾಗ ಚುನಾವಣೆ ಗೆಲ್ಲೋದು ಈಸಿ ಟಾಸ್ಕ್ ಅಲ್ಲ ನೀವು ಅದನ್ನ ಗೆದ್ದಿದ್ದೀರಿ ಸಾಧಿಸಿ ತೋರಿಸಿದಿರಿ ಬಿಕಾಸ್ ಆಫ್ ನಿಮ್ಮ ಶಕ್ತಿ ಅದು ಹದಿಮೂರು ಚುನಾವಣೆ ಸ್ವಲ್ಪ ಮತಗಳ ಸೋತಿದ್ರಿ ಬಟ್ ಯಾವ ಕಾರಣಕ್ಕೆ ಸಿದ್ದು ಸವದಿಯವ್ರು ಜನಕ್ಕೆ ಇಷ್ಟ ಆಗ್ತಾರೆ ಯಾವ ಕಾರಣಕ್ಕೆ ಜನ ನಿಮ್ಮನ್ನು ಗೆಲ್ಲಿಸ್ತಾರೆ ನಾವು ರೂಟ್ ಲೆವೆಲ್ ಹೋಗಿ ಕೆಲಸ ಮಾಡ್ತೀವಿ ಜನರ ಕೆಲಸ ಯಾರೇ ಬರಲಿ ಸಣ್ಣವ್ರು ಬರಲಿ ದೊಡ್ಡವ್ರು ಬರಲಿ ಮಕ್ಕಳು ಬರಲಿ ಹೆಣ್ಮಕ್ಳು ಬರಲಿ ಯಾರು ಯಾರು ಬೇಕಾದವ್ರು ಬಂದರೂ ಸ್ಪಂದನೆ ಮಾಡಿ ಅವ್ರಿಗೆ ಸಮಸ್ಯೆಯನ್ನು ಆಲಿಸಿ ನೀರು ಕೊಡಿ ನೀರು 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 ಕೊಡು ತರಪ್ಪ ಸಮಸ್ಯೆಯನ್ನು ಆಲಿಸಿ ಅವರು ಕೆಲಸ ಮಾಡಿ ಕೊಡುವಂಥ ಪ್ರವೃತ್ತಿ ಮೊದಲಿಂದ ನಾವು ಬೆಳೆಸ್ಕೊಂಡು ಬಂದೀವಿ ಆ ಕಾರಣಕ್ಕಾಗಿ ನನ್ನ ನನ್ನ ಮೇಲೆ ಕ್ಷೇತ್ರದ ಜನರು ಕಾರ್ಯಕರ್ತರು ಅಪಾರ ಬರೋ ಭರವಸೆ ಪ್ರೀತಿ ಅದ ಈ ಕಾರಣಕ್ಕೆ ನಾವು ಗೆಲ್ತೀವಿ ಮತ್ತು ಮೊದಲು ನಾವು ಜಮಖಂಡಿ ಶಾಸಕನಾಗಿದ್ದಾಗ ನಾವು ಫ್ರೀ ಆಗಿದ್ದಾಗ ವಾರ್ಡ್ ಪ್ರವಾಸ ಮಾಡ್ತಿದ್ವಿ ಅಲ್ಲಿ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ತಂದು ಅನುದಾನ ಬಂದಾಗ ಕೆಲಸಗಳನ್ನ ಪೂರ್ತಿ ಮಾಡುವಂಥದ್ದನ್ನು ಮಾಡ್ತಿದ್ವಿ ಈಗೂ ಸಹಿತ ಎಲ್ಲೆಲ್ಲಿ ಹಳ್ಳಿಗೆ ಹೋದಾಗ ಏನು ಕೆಲಸ ಹೇಳ್ತಾರೆ ಎಲ್ಲ ಬರ್ಕೊಂಡು ಪಟ್ಟಿ ಮಾಡಿ ಅನುದಾನ ಬಂದ ಹೊತ್ತೆ ಆದ್ಯತೆ ಮೇಲೆ ಆ ಕೆಲಸ ಕಾರ್ಯಗಳನ್ನು ಸಂಪೂರ್ಣ ಮಾಡ್ತೀವಿ ಮತ್ತೆ ಈ ಸಲ ನಾವು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಬಹಳ ದೊಡ್ಡ ಪ್ರಮಾಣದಾಗ ಅನುದಾನ ತಂದು ನಮ್ಮ ಕ್ಷೇತ್ರದ ಏನೇನು ಸಮಸ್ಯೆಗಳು ಹೇಳಿದ್ರು ತೊಂಬತ್ ಪರ್ಸೆಂಟ್ ಕೆಲಸ ಕಾರ್ಯಗಳನ್ನ ಈಡೇರಿಸುವಂಥದ್ದನ್ನ ನಾವು ಮಾಡಿ ಇದರಿಂದ ಪ್ರೀತಿ ಅದ ಕೆಲಸ ಆಗ್ತಾವ ಭರವಸೆ ಅದ ಕೆಲಸಗಾರ ಅನ್ನೋ ಒಂದು ಹೆಸರು ಅದ ಆದ್ರಿಂದ ನಿಶ್ಚಿತವಾಗಿ ಯಾರೇ ಅಭ್ಯರ್ಥಿ ಆದರೂ ನನ್ಗೆ ಸುಮಾರು ಇಪ್ಪ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಂತರದಿಂದ ನಾ ಗೆಲ್ತೀ ಹೌದಾ ನೀರು ತಗೊಳ್ಳಿ ನೀರು ಕುಡೀರಿ ಆಮೇಲೆ ಇನ್ನೊಂದೇನು ಪ್ರಮುಖವಾದ ವಿಷಯ ಅಂತಂದ್ರೆ ನೀವು ಯಾವಾಗ ಮೂರು ಬಾರಿ ಶಾಸಕರಾಗಿದೀರಲ್ಲ ನೀವು ಫಸ್ಟ್ ಟೈಮ್ ಜಮಖಂಡಿ ಶಾಸಕರಾದಾಗ್ಲೂ ಸಹ ಎರಡ್ ಸಾವಿರದ ಹನ್ನರಿಂದ ಎಂಟು ಬಿಜೆಪಿ ಸಮಿಶ್ರ ಸರ್ಕಾರ ಇತ್ತು ನೀವು ಮತ್ತೆ ಎಂಟರ್ನಾಗಿಲ್ಗೆ ಇಲ್ಲಿಗೆ ತೇರ್ದಾಳ ಬಂದ್ ಗೆದ್ರಿ ಅವಾಗ್ಲೂ ಕೂಡ ಬಿಜೆಪಿ ಸರ್ಕಾರ ಇತ್ತು ಈಗ ಹದಿನೆಂಟರಲ್ಲಿ ಗೆದ್ರಿ ಒಂದ್ ಸ್ವಲ್ಪ ಲೇಟ್ ನಿಮ್ ಸರ್ಕಾರ ಬಂದ್ ಈ ಸರ್ಕಾರ ನಿಮ್ ಸರ್ಕಾರ ಮೂರು ಸಾರಿ ಗೆದ್ದಾಗ್ಲೂ ಇತ್ತಲ್ಲ ನೀವು ಅಂದ್ಕೊಂಡದಷ್ಟು ಕೆಲಸಗಳನ್ನ ಮಾಡಿದೀರ ಅಲ್ಲಿ ಅಂತ ಜಮಖಂಡಿ ಕ್ಷೇತ್ರಕ್ಕಾಗ್ಬೋದು ಮತ್ತೆ ಆಗ್ಬೋದು ಯಾವಾಗ ಚೆನ್ನಾಗಿತ್ತು ನಿಮಗೆ ಸರ್ಕಾರ ಇಲ್ಲಿರಪ್ಪ ಈಗ ಪರವಾಗಿಲ್ಲ ಈಗ ಪರವಾಗಿಲ್ಲ ಹಿಂದಿಗೂನು ಆಗ್ಯದ ನಮ್ಮ ಕೆಲಸ ಫಸ್ಟ್ ಟೈಮ್ ನಾವ್ ಎಲ್ಲಿರ್ತೀವಿ ನಮ್ದು ಒಂದು ಪದ್ಧತಿ ಅದ ನಾವು ಫೋನ್ ಕೆಲಸ ಮಾಡ್ಕೊಳಂಗಿಲ್ಲ ಫೈಲ್ ತಗೊಂಡು ನಾನೇ ಹೋಗ್ತೀನಿ ಆಫೀಸ್ ನೀವೇ ಹೋಗ್ತೀರಾ ಸೆಕ್ರೆಟರಿ ಲೆವೆಲ್ ಹೋಗಿ ಅಲ್ಲಿ ತಳಮಟ್ಟಕ್ಕೆ ಹೋಗಿ ಎಲ್ಲಾ ಕಡೆ ಹೋಗಿ ಬೆಂದ್ ಹತ್ತಿ ನಾವು ಕೆಲಸ ಕಾರ್ಯಗಳನ್ನು ಮಂಜೂರು ಮಾಡಿ ಬರ್ಕೋಂತ ಕೆಲಸ ಮಾಡ್ತೀವಿ ಇಲ್ಲೇ ಫೋನ್ ಮ್ಯಾಗ ನಾನು ಮಾತಾಡೋಂಗಿಲ್ಲ ಫೋನ್ ಮಾಡಿ ಒಂದು ಪ್ರಸಂಗ ಬಿದ್ದಾಗ ಮಾತಾಡ್ತೀವಿ ಅದ್ರ ಸ್ವತಃ ಅಡ್ಡಾಡ್ತೀವಿ ನಾವು ಎರಡನೇ ಪ್ರಶ್ನೆ ತೀರ್ದಾಳ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಎರಡು ಬಾರಿ ಈಗ ಯಾವ ಪುನರ್ವಿಂಗಡಣೆ ಆದಮೇಲೆ ಎರಡು ಬಾರಿ ಅಲ್ಲಿಗೆ ಶಾಸಕರು ಎರಡು ಬಾರಿ ಕೂಡ ನಿಮ್ಮ ಸರ್ಕಾರ ಇತ್ತು ನೀವು ಮೊದಲು ಪಟ್ಟಿ ಮಾಡ್ಕೊಂಡಿದ್ರಲ್ಲ ಈ ಸಮಸ್ಯೆ ಇದೆ ತೇರ್ದಾಳಕ್ಕೆ ಇದಾಗಬೇಕು ಅಂತ ಆ ಥರದ್ದು ಯಾವುದು ಗುರುತರವಾದಂಥ ಕೆಲಸ ಏನಾಗಿದೆ ತೇರ್ದಾಳಕ್ಕೆ ಅಂತ ಶಾಲೆನೋ ಕಾಲೇಜು ರೋಡು ನೀರಾವರಿನೋ ಏನಾಗಿದೆ ಅಂತ ನಮ್ಮಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಆಗ್ಯದ ಹ್ಞೂ ಹ್ಞೂ ಐ ಟಿ ಐ ಕಾಲೇಜ್ ಸರ್ಕಾರದ ಆಗ್ಯದ ಓಕೆ ಮತ್ತು ಜೂನಿಯರ್ ಕಾಲೇಜುಗಳು ಒಂದು ಐದರಿಂದ ಆರು ಆಗ್ಯಾವ ಆರು ಓಕೆ ಜೂನಿಯರ್ ಆಗುವ ಹೈಸ್ಕೂಲ್ಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಆಮೇಲೆ ಡಿಗ್ರಿ ಕಾಲೇಜಿಗೆ ಕೊಟ್ಟಾರ ಈ ರೀತಿ ಶೈಕ್ಷಣಿಕ ದೃಷ್ಟಿಯಿಂದ ಸಾಕಷ್ಟು ಪ್ರಗತಿ ಆಗ್ಯದ ಮುಖ್ಯವಾಗಿ ಸುಮಾರು ಒಂದು ಸಾವಿರಾರು ಕೋಟಿ ರೂಪಾಯಿ ನಾವು ರಸ್ತೆಗಳನ್ನು ಅಭಿವೃದ್ಧಿ ಓಕೆ ನಮ್ಮದು ನೂರಕ್ಕೂ ನೂರು ಪರ್ಸೆಂಟ್ ನೀರಾವರಿ ಇದ್ದಿದ್ದರಿಂದ ರೈತರ ಕಬ್ಬು ಹೊರಗೆ ಬರಬೇಕಾದ್ರೆ ರಸ್ತೆಗಳ ಜರುರತ್ ಬಹಳ ಅದ್ರ ಪಕ್ಕಾ ರಸ್ತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಕೆನಾಲ್ ರಸ್ತೆ ಹಿಡ್ಕೊಂಡು ಕೆನಾಲ್ ರಸ್ತೆ ಅಡಿ ಪಿ ಆರ್ ರಸ್ತೆ ಪಿ ಡಬ್ಲ್ಯೂ ರಸ್ತೆ ಎಲ್ಲವನ್ನೂ ನೈಂಟಿ ಪರ್ಸೆಂಟ್ ಅಭಿವೃದ್ಧಿ ಮಾಡಿವ್ ನಾವು ಪಕ್ಕಾ ರಸ್ತೆಗಳನ್ನಾಗಿ ಮಾಡಿದ್ದಕ್ಕೆ ಖುಷಿದಾರ್ ಜನ ಅವ್ರು ಏನೇನು ಬೇಡತಾರೆ ಮುಖ್ಯವಾಗಿ ಬೇಕಾದ ರಸ್ತೆನ ಅವ್ರಿ ರಸ್ತೆ ಕುಡಿಯುವ ನೀರು ಆಮೇಲೆ ನಮ್ಮಲ್ಲಿ ಸೊಸಾಲಿಟಿ ಎತ್ ನೀರಾವರಿ ನಲ್ವತ್ತು ವರ್ಷದಿಂದ ಬೇಡಿಕೆ ಇತ್ತು ನೆನಗುದಕ್ಕೆ ಬಿದ್ದಿತ್ತು ಓಕೆ ಯಾವಾಗಾಯ್ತು ಅದು ಈಗ ಈಗ ಮೊನ್ನೆ ಮುಖ್ಯಮಂತ್ರಿ ಬಂದು ಶಂಕುಸ್ಥಾಪನೆ ಮಾಡಿದ್ದಾರೆ ವರ್ಕ್ ಸ್ಟಾರ್ಟ್ ಅಲ್ಲ ಓಕೆ ಅದೆಷ್ಟು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಆಗುತ್ತೆ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹೆಕ್ಟರ್ ಕಟ್ಟಲಿ